ಸ್ನೇಹಿತರೆ ಎಲ್ಲರಿಗೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವೈ ಎಚ್ ಗೌಡರ್ ಭೂಗೋಳಶಾಸ್ತ್ರ ಉಪನ್ಯಾಸಕರು ಕ್ಲಾಸಿಕ್ ಐ ಎ ಎಸ್ ಆ್ಯಂಡ್ ಕೆ ಎ ಸ್ಟಡಿ ಸರ್ಕಲ್ ಧಾರವಾಡ ನೋಡಿ ಸ್ನೇಹಿತರೆ ಹಿಂದೆ ಒಂದು ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂತಹ ಅದು ಕೂಡ ಪ್ರಾಚೀನ ಕಾಲದ ಸ್ವಾರಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ ಜಲಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಕೊತ ಬಂದಿದ್ವಿ ಅದೇ ರೀತಿಯಾಗಿ ಇಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರತಕ್ಕಂಥ ಅತ್ಯಂತ ಅತಿ ಸುಂದರವಾದ ಒಂದು ಅಧ್ಯಾಯ ಮತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪರ ಪರೀಕ್ಷೆಗೆ ಒಂದು ಅಥವಾ ಎರಡು ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರುವಂಥ ಒಂದು ಒಂದು ಅಧ್ಯಾಯ ಅದೇ ಕೂಡ ಒಂದು ಯಾವ ಅಧ್ಯಾಯ ಅಂದರೆ ಅದು ಕೂಡ ಭೂಕಂಪ ನೋಡಿ ಸ್ನೇಹಿತರೆ ನೋಡಿ ಪ್ರಥಮವಾಗಿ ಒಂದು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರ ನೋಡಿದಾಗ ಶಿಲಾಗೋಳದಲ್ಲಿ ನೋಡಿದಾಗ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭೂಕಂಪ ಜ್ವಾಲಾಮುಖಿ ಶಿಲೆಗಳು ಈ ಮುಂತಾದ ಒಂದು ಅಧ್ಯಾಯಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಸೊ ಹಾಗಾದರೆ ಅದರಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮ ಮತ್ತು ಅತ್ಯಂತ ಸುಂದರವಾದ ಒಂದು ಅಧ್ಯಾಯ ಅದು ಯಾವುದಂದರೆ ಭೂಕಂಪ ಹಾಗಾದರೆ ನೀವು ಕೂಡ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳುತ್ತಾ ಇಂದಿನ ಅಧ್ಯಾಯನ ಆರಂಭ ಮಾಡ್ತೇನೆ ಸೊ ಹಾಗಾದರೆ ಪ್ರಥಮವಾಗಿರ್ತಕ್ಕಂಥ ಭೂಕಂಪ ಅಂದರೆ ಏನು ಭೂಕಂಪ ಅಂತ ಯಾವುದಕ್ಕೆ ಕರಿತೀವಿ ಓಕೆ ಆಗ ಆದರೆ ಭೂಕಂಪ ಅಂದರೆ ನೋಡಿ ಭೂಕಂಪ ಅಂದರೆ ಒಂದು ಭೂಮಿಯು ಆಂತರಿಕ ಶಕ್ತಿಗಳಿಂದ ಭೂಮಿ ಕಂಪಿಸುವುದಕ್ಕೆ ಅಥವಾ ನಡುಗುದಕ್ಕೆ ನಾವೇನು ಕರಿತೀವಿ ಭೂಕಂಪ ಅಂತ ಕರಿತಕ್ಕಂಥದ್ದು ನೋಡಿ ಯಾವಾಗ ಒಂದು ಭೂಮಿ ಕಂಪಿಸೋಕೆ ಚಲೋ ಮಾಡ್ತೈತಲ್ಲ ಕಂಪನ ನೋಡಿ ಈ ಕಂಪನ ಕಂಪನ ಆರಂಭವಾಗ್ತೈತಿ ಅದಕ್ಕೆ ನಾವು ಭೂಕಂಪ ಅಂತ ಕರಿತಕ್ಕಂಥದ್ದು ಓಕೆ ಹಾಗಾದರೆ ಈ ಭೂಕಂಪ ಏನಾಗ್ತಾ ಇದೆ ಅಂದರೆ ನಡುವಿಕೆ ಅಂದರೆ ನಾವು ಕೂಡ ಚಿಕ್ಕ ಮಕ್ಕಳಿದ್ದಾಗ ದೊಡ್ಡವರಾದಾಗೆಲ್ಲ ನೋಡ್ತಾ ಇದ್ವಿ ಭೂಕಂಪ ಆದಾಗ ಒಂದು ಭೂಮಿ ಏನಾಗ್ತದೆ ಬೇರೆ ಬೇರೆ ಅವಾಗ ಏನೋ ಮನೆಯಲ್ಲಿ ಮನೆಯಲ್ಲಿ ಬೀಳ್ತಕ್ಕಂಥದ್ದು ಅದೇ ರೀತಿಯಾಗಿ ಮೇಲೆ ಇರ್ತಕ್ಕಂಥ ಎಲ್ಲ ಕೆಳಗೆ ಬೀಳ್ತಕ್ಕಂಥದ್ದು ಅಂತ ಶಬ್ದಗಳನ್ನು ಕೂಡ ನಾವು ಚಿಕ್ಕರೋದಕ್ಕೆ ಕೇಳ್ತಕ್ಕಂಥದ್ದು ಹಾಗಾದರೆ ಭೂಕಂಪ ಎಂದರೆ ಭೂಮಿಯು ಆಂತರಿಕ ಶಕ್ತಿಗಳಿಂದ ಭೂಮಿ ಕಂಪಿಸೋದಕ್ಕೆ ನಡುಗುದಕ್ಕೆ ಏನಂತ ಕರಿತೀವಿ ಅಂದರೆ ಭೂಕಂಪ ಎಂದು ಕರಿತಕ್ಕಂಥದ್ದು ಆಕ್ರೆ ಒಂದು ಭೂ ಭೂಕಂಪದ ತೀವ್ರತೆ ಬಗ್ಗೆ ಅಳಿಯೋದಕ್ಕೆ ಕರಿತೀವಿ ಕರಿತೀವಂದರೆ ರಿಕ್ಟರ್ ಮಾಪಕವನ್ನು ಬಳಸ್ತಕ್ಕಂಥದ್ದು ಭೂಕಂಪದ ತೀವ್ರತೆ ಬಳಸ್ತಕ್ಕಂಥ ಅಂದರೆ ರಿಕ್ಟರ್ ಮಾಪಕನ ಬಳಸ್ತೀವಿ ಆದರೆ ಈ ಒಂದು ರಿಕ್ಟರ್ ಮಾಪಕವನ್ನು ಕಂಡಿಡಿದಂಥ ವ್ಯಕ್ತಿ ಯಾರಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂತ ಕೇಳಿ ಚಾರ್ಲ್ಸ್ ರಿಕಾಡ್ ರಿಕ್ಟರ್ ಎಂಬಾತ ಅದನ್ನು ಶೋಧನೆ ಮಾಡಿರ್ತಕ್ಕಂಥದ್ದು ಯಾವುದಂದರೆ ರಿಕ್ಟರ್ ಮಾಪಕ ಸೊ ಹಾಗಾದ್ರೆ ಭೂಕಂಪ ಅಂದರೆ ಭೂಮಿಗೆ ಒಂದೇನು ನಡುವುದಕ್ಕೆ ಅಥವಾ ಕಂಪು ಸ್ಥಿತಿಯಾಗ ಏನು ಕರಿತೀವಿ ನಾವು ಭೂಕಂಪ ಅಂತ ಕರಿತಕ್ಕಂಥದ್ದು ಹಾಗಾದರೆ ಭೂಕಂಪದ ವಿಧಗಳು ನೋಡಿದಾಗ ಭೂಕಂಪದ ವಿಧಗಳು ಯಾವ್ಯಾವ ಬರ್ತಾವೆ ಅವ್ನು ಸಿಂಪಲ್ಲಾಗಿ ತಿಳ್ಕೊತ ಬರೋಣ ನೋಡಿ ಪ್ರಮುಖವಾಗಿ ಭೂಕಂಪ ವಿಧಗಳು ಬಂದಾಗ ಓಕೆ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಭೂಕಂಪದ ಪ್ರಕಾರಗಳು ಅಥವಾ ವಿಧಗಳನ್ನು ಕರಿತೀವಿ ಅಲ್ಲಿ ಪ್ರಾಥಮಿಕ ಅಲೆಯ ದ್ವಿತೀಯ ಅಲೆಯ ತೃತೀಯ ಅಲೆ ಅಂತ ಈ ಮೂರು ಪ್ರಕಾರವಾಗಿ ನಾವು ಭೂಕಂಪದ ಅಲೆಗಳನ್ನ ನೋಡ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಒಂದೇದಾಗಿ ಪ್ರಾಥಮಿಕ ಅಲೆ ಅಂತ ಕರಿತೀವಿ ಪ್ರಾಥಮಿಕ ಅಲೆ ಅಂತ ಕರಿತಕ್ಕಂಥದ್ದು ನೋಡಿ ಭೂಮಿಯ ಒಳ ಕೇಂದ್ರದಿಂದ ಹೊರಪದರು ತಲುಪುವ ಪ್ರಥಮ ಅತಿಯ ಅಲೆಯಾಗಿರ್ತಕ್ಕಂಥದ್ದು ಇದು ಗಣ ದ್ರವ ಅನಿಲ ಮೂರು ರೂಪದಲ್ಲಿ ಚಲಿಸ್ತಕ್ಕಂಥದ್ದು ಯಾವುದಂದ್ರೆ ಅದು ಪ್ರಾಥಮಿಕ ಅಲೆ ಅಂತ ಕರಿತೀವಿ ಇದೇ ಒಂದು ಏನು ಅಲೆಯನ್ನು ಏನು ಕರಿತೀವಿ ಅಂತ ಕೇಳಿದಾಗ ಪಿ ಅಲೆಯ ಅಥವಾ ನೀಳ ಅಲೆ ಅಂತ ಕೂಡ ಕರಿತಕ್ಕಂಥದ್ದು ನೋಡಿ ಇದು ಯಾವ್ಯಾವ ಸ್ಥಿತಿಯಲ್ಲಿರ್ತದೆ ಗಣ ಸ್ಥಿತಿಯಲ್ಲಿ ಅಥವಾ ದ್ರವ ಸ್ಥಿತಿಯಲ್ಲಿ ಅನಿಲ ಸ್ಥಿತಿಯಲ್ಲಿ ಮೂರು ರೂಪದಲ್ಲಿ ಚಲಿಸ್ತಕ್ಕಂಥದ್ದು ಸೊ ಹಾಗಾದರೆ ಇದರ ವೇಗ ಪ್ರತಿ ಸೆಕೆಂಡಿಗೆ ಐ ಐದು ಪಾಯಿಂಟ್ ಆರರಿಂದ ಹದಿಮೂರು ಕಿಲೋಮೀಟರ್ವರೆಗೆ ಏನಿರ್ತೈತಿ ಇದರ ವೇಗ ಇರ್ತಕ್ಕಂಥ ಯಾವುದು ಪ್ರಾಥಮಿಕ ಅಲೆ ಸೊ ಹಾಗಾದರೆ ನೆಕ್ಸ್ಟು ದ್ವಿತೀಯ ಅಲೆಯನ್ನು ನೋಡಿದಾಗ ನೋಡಿ ಸ್ನೇಹಿತರೆ ದ್ವಿತೀಯ ಅಲೆಯನ್ನು ನೋಡಿದಾಗ ನೋಡಿ ಒಂದೇದು ಪ್ರಾಥಮಿಕ ಅಲೆ ದ್ವಿತೀಯ ಅಲೆ ನೋಡ್ತಕ್ಕಂಥದ್ದು ವರಪದ್ರವನ್ನು ತಲುಪುವ ಎರಡನೇ ಅಲೆಯಾಗಿರ್ತಕ್ಕಂಥದ್ದು ಯಾವುದಂತ ಕೇಳಿದಾಗ ಅದು ದ್ವ ದ್ವಿತೀಯ ಅಲೆಯ ಸೊ ಇದು ವ ದ್ರವ ರೂಪದಲ್ಲಿ ಚಲಿಸಲಾರವು ಅದಕ್ಕೆ ಎಸ್ ಅಲೆಯ ಅಥವಾ ಅಡ್ಡ ಎಲೆಯ ಅಂತ ಕೂಡ ಕರಿತಕ್ಕಂಥದ್ದು ಅಥವಾ ಕುಲ ಅಲೆ ಅಲೆಯ ಅಥವಾ ಛೇದನ ಅಲೆ ಎಂದು ಕೂಡ ಹಲವಾರು ರೀತಿಯಿಂದಾಗಿ ಈ ಒಂದು ಹೆಸರನ್ನು ಕರಿತಕ್ಕಂಥದ್ದು ಸೊ ಹಾಗಾದರೆ ಇದರ ವೇಗ ಪ್ರತಿ ಸೆಕೆಂಡಿಗೆ ಕೂಡ ಇದರ ವೇಗ ಪ್ರತಿ ಸೆಕೆಂಡಿಗೆ ಕೂಡ ಏನಾಗ್ತದೆ ಅಂತ ಕೇಳಿದಾಗ ತ್ರೀ ಪಾಯಿಂಟ್ ಟೂ ಇದಕ್ಕೆ ಎಸ್ ಅಲೆಯ ಅಡ್ ಅಥವಾ ಅಡ್ಡ ಎಲೆಯ ಕುಲುಕುವ ಅಲೆಯ ಛೇದನ ಅಲೆಯ ಅಂತ ಕೂಡ ನಾವು ಕರಿತಕ್ಕಂಥದ್ದು ಇದರ ವೇಗ ತ್ರೀ ಪಾಯಿಂಟ್ ಟೂ ಇಂದ ಸೆವೆನ್ ಪಾಯಿಂಟ್ ಟು ಕಿಲೋಮೀಟರ್ ಫರ್ ಸೆಕೆಂಡ್ ಯಾವುದು ದ್ವಿತೀಯ ಅಲೆ ಚಲಿಸ್ತಕ್ಕಂಥದ್ದು ಸೊ ಹಾಗಾದರೆ ಇನ್ನು ಮೂರನೇದು ಇರ್ತಕ್ಕಂಥದ್ದು ಯಾವುದನ್ನು ಕೇ ತೃತೀಯ ಅಲೆ ಅಂತ ಕೂಡ ಕರಿತಕ್ಕಂಥದ್ದು ಸೊ ಹಾಗಾದರೆ ತೃತೀಯ ಅಲೆ ಅಥವಾ ಮೇಲ್ಮೈ ಅಲೆ ಅಂತ ಕೂಡ ಕರಿತಕ್ಕಂಥದ್ದು ಸೊ ಹಾಗಾದರೆ ಈಗಂದ್ರೆ ಏನು ಭೂಮಿಯ ಪದರ ತಲುಪೋ ಮೂರನೇ ಅಲೆಯಾಗಿದ್ದು ಈ ಅಲೆಯನ್ನು ಕಂಡಿಡತಕ್ಕಂಥ ಇಡತಕ್ಕಂಥದ್ದು ಎಂಬ ಸಂಶಯಿಸಿರ್ತಕ್ಕಂಥದ್ದು ಈ ಅಲೆಗೆ ಎಲ್ ಅತಿ ಅಲೆ ಎಂದು ಕೂಡ ಕರೆಯಲಾಗ್ತಕ್ಕಂಥದ್ದು ಇದರ ವೇಗ ಪ್ರತಿ ಸೆಕೆಂಡಿಗೆ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಪರ್ ಸೆಕೆಂಡ್ ಚಲಿಸ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಒನ್ನೇಲಿ ಕೇಳ್ತಕ್ಕಂಥದ್ದು ಓಕೆ ಪ್ರಾಥಮಿಕ ಅಲೆ ದ್ವಿತೀಯ ಅಲೆಯ ಮತ್ತು ತೃತೀಯ ಅಲಯ ಸೊ ಆಗ ತೃತೀಯ ಅಲೆ ಅಂದರೆ ಇದು ಭೂಮಿಯ ಒಂದು ವರ ಪದರದ ತಲುಪುವ ಮೂರನೇ ಅಲೆಯಾಗಿರ್ತಕ್ಕಂಥದ್ದು ಯಾವುದಂದ್ರೆ ತೃತೀಯ ಅಲಯ ಸೊ ಹಾಗಾದರೆ ಈ ಅಲೆಯನ್ನು ಕಂಡಿರತಕ್ಕಂಥ ರ್ಯಾಲ್ವೆ ಎಂಬರು ಕೂಡ ಸಂಶಯ ಮಾಡ್ತಕ್ಕಂಥದ್ದು ಹಾಗಾದರೆ ಈ ಅಲೆಗೆ ಎಲ್ಲ ಎಲೆ ಅಥವಾ ಅದನ್ನು ಕೂಡ ಕರಿತಕ್ಕಂಥದ್ದು ಇದರ ವೇಗ ಫೋರ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಫಾರ್ ಸೆಕೆಂಡ್ ಇರ್ತಕ್ಕಂಥದ್ದು ಸೊ ಹಾಗಾದರೆ ಇದು ಅತಿ ಹೆಚ್ಚು ಹಾನಿ ಉಂಟು ಮಾಡಿದ್ದು ಅತಿಯಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಎಚ್ ಎಫ್ ಅವರು ಮರುಸ್ಥಿತಿ ಎಂದು ಕೂಡ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥದ್ದು ಯಾವುದೇ ಇದರ ಪ್ರಕಾರ ಇರತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಪ್ರಮುಖವಾಗಿರ್ತಕ್ಕಂಥದ್ದು ಓಕೆ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಭಾರತದ ಒಂದು ಭೂಕಂಪ ಕೇಂದ್ರಗಳು ಭಾರತದ ಭೂಕಂಪದ ಕೇಂದ್ರಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ಚಿಕ್ಕಬಳ್ಳಾಪುರ ಇರ್ತಕ್ಕಂಥದ್ದು ಗೌರಿಬಿದನೂರು ಗುಲ್ಬರ್ಗಾ ಚಿಂಚೋಳಿ ಮಹಾರಾಷ್ಟ್ರ ಪೇಗ್ ಮತ್ತು ಕಾಲಾಂ ತೆಲಂಗಾಣ ಹೈದ್ರಾಬಾದ್ ಪಶ್ಚಿಮ ಬಂಗಾಳ ಕಲ್ಕತ್ತಾ ತಮಿಳುನಾಡು ಕೊಡೈಕನಲ್ ಉತ್ತರಾಂಚಲ ಪ್ರದೇಶ ಡೆಹರಡೂನ್ ಇವು ಕೂಡ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಭೂಕಂಪನ ಕೇಂದ್ರಗಳನ್ನು ಕೂಡ ಕರಿತಕ್ಕಂಥದ್ದು ಸೊ ಹಾಗಾದರೆ ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಎರಡು ಕಂಡು ಬರ್ತಕ್ಕಂಥದ್ದು ಒಂದು ಚಿಕ್ಕಬಳ್ಳಾಪುರ ಗೌರಿಬಿದ್ರನೂರು ಮತ್ತು ಗುಲ್ಬರ್ಗದ ಚಿಂಚೋಳಿ ಇವೆರಡು ಕೂಡ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಇರ್ತಕ್ಕಂಥ ಓಕೆ ಪ್ರಮುಖವಾಗಿರ್ತಕ್ಕಂಥದ್ದು ಏನಂತ ಕೇಳಿದಾಗ ಅವು ಆ ಭೂಕಂಪ ಕೇಂದ್ರಗಳು ಅದೇ ಮಹಾರಾಷ್ಟ್ರ ಪುಣೆ ಮತ್ತು ಕಾಲಬೊಳಗಿರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ತೆಲಂಗಾಣ ಹೈದ್ರಾಬಾದ್ ಪಶ್ಚಿಮ ಬಂಗಾಳ ಕಲ್ಕತ್ತಾ ತಮಿಳುನಾಡು ಕೊಡೇಕೆನಾಲ್ ಮತ್ತು ಉತ್ತರ ಪ್ರದೇಶ ಉತ್ತರಾಂಚಲ ಪ್ರದೇಶ ಡೆಹರಡೂನ್ ಇವು ಎಲ್ಲಿ ಕಂಡು ಬರ್ತಾವೆ ಅಂದರೆ ಕರ್ನಾಟಕ ಭಾರತದಲ್ಲಿರ್ತಕ್ಕಂಥ ಭೂಕಂಪನ ಕೇಂದ್ರಗಳನ್ನು ಕರಿತಕ್ಕಂಥದ್ದು ಸೊ ಹಾಗಾದರೆ ಈ ಭೂಕಂಪ ಆಗಿರ್ತಕ್ಕಂಥ ಸಹಜವಾಗಿರ್ತಕ್ಕಂಥದ್ದು ಹಾಗಾದರೆ ಭಾರತದಲ್ಲಿ ಯಾವ ಯಾವ ವರ್ಷದಲ್ಲಿ ಅತಿ ಹೆಚ್ಚು ಭೂಕಂಪಗಳಾದವು ನೋಡಿ ಪ್ರಥಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉತ್ತರ ಪ್ರದೇಶದ ಉತ್ತರ ಕಾಶಿ ಎಂಬಲ್ಲಿ ಅತಿ ಹೆಚ್ಚು ಭೂಕಂಪನಾಗಿರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಆಗಿರ್ತಕ್ಕಂಥದ್ದು ಅದೇ ಎರಡು ಸಾವಿರದ ಒಂದರಲ್ಲಿ ಗುಜರಾತಿನ ಬೂಚ್ನಲ್ಲಿ ಕೂಡ ಆಗಿರ್ತಕ್ಕಂಥ ಇವು ಭಾರತದಲ್ಲಿ ಅತಿ ಹೆಚ್ಚು ಭೂಕಂಪ ಆಗಿರ್ತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ಸುನಾಮಿ ಅಂದರೇನು ಓಕೆ ನೋಡಿ ಅಂಥದ್ದು ಕೂಡ ಮುಂತಾದ ಕೂಡ ಭಾಳಷ್ಟು ಇರ್ತಕ್ಕಂಥದ್ದು ಸೊ ಈಗ ಇದಾವೆ ಸುನಾಮಿ ಅಂತ ತಿಳ್ಕೊಂಡು ಬಿಡೋಣ ನೋಡಿ ಸುನಾಮಿ ಅಂದರೆ ಸಾಗರ ಮತ್ತು ಸಮುದ್ರದಲ್ಲಿ ಭೂಕಂಪ ಸಂಭವಿಸಿ ಸಾಗರ ಮತ್ತು ಸಮುದ್ರದಲ್ಲಿ ಭೂಕಂಪ ಸಂಭಿಸಿ ಅಲೆಗಳ ಕಂಡು ಬರೋದಕ್ಕೆ ನಾವೇನು ಕರಿತೀವಿ ಸುನಾಮಿ ಅಂತ ಕರಿತಕ್ಕಂಥದ್ದು ನೋಡಿ ಯಾವುದಿಲ್ಲ ಅಂತ ಕೇಳಿದ್ರೆ ಸಾಗರ ಅಥವಾ ಸಮುದ್ರದಲ್ಲಿ ಏನಂತ ಕೇಳಿದಾಗ ಭೂಕಂಪ ಸಂಭವಿಸಿ ಅಲೆಗಳು ಏನು ಮಾಡ್ತದೆ ಕಂಡು ಬರೋದಕ್ಕೆ ನಾವು ಸುನಾಮಿ ಎಂದು ಕೂಡ ಕರಿತಕ್ಕಂಥದ್ದು ನೋಡಿ ಈ ಫಾರ್ ಎಕ್ಸಾಂಪಲ್ ಒಂದು ಸಮುದ್ರದಲ್ಲಿ ಏನಂತ ಕೇಳಿದ್ರೆ ಇಲ್ಲೇನಾದರೂ ಭೂಕಂಪ ಏನಾದರೂ ಕೂಡ ಸಂಭಿಸ್ತೇನೆ ಅಂದರೆ ಅಲೆಗಳೇನು ಬರ್ತಾವೆ ಹೊರಗಡೆ ಚೆಮ್ಮಕ್ ಚಲೋ ಮಾಡ್ತಾವ ಅದಕ್ಕೆ ನಾವೇನು ಕರ್ತೀವಿ ಸುನಾಮಿ ಎಂದು ಕೂಡ ಕರಿತಕ್ಕಂಥದ್ದು ಹಾಗಾದರೆ ಈ ಸುನಾಮಿ ಯಾವ ಭಾಷೆಯಿಂದ ಬಂದಿರತಕ್ಕಂಥದ್ದು ನೋಡಿ ಸುನಾಮಿ ಎಂಬ ಪದ ಒಂದು ಕ್ವಶನ್ ಇರ್ತಕ್ಕಂಥ ಸುನಾಮಿ ಈ ಸುನಾಮಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ನೋಡಿದಾಗ ಸುನಾಮಿ ಅಂತ ಕೇಳಿದ್ರೆ ಆ ಸುನಾಮಿ ಎಂಬ ಪದವು ಜಪಾನ್ ಭಾಷೆಯ ನೋಡಿ ಸು ಅಂದರೆ ಮತ್ತು ನಾಮಿ ಅಂದರೆ ಎರಡು ಪದಗಳಿರ್ತಕ್ಕಂಥದ್ದು ಸು ಅಂದರೆ ಬಂದರು ಬಂದರು ನಾಮಿ ಅಂತ ಕೇಳಿದರೆ ಅಲೆಗಳು ಅಂದರೆ ಅಲೆಗಳು ಈ ಬಂದರಿನ ಇರತಕ್ಕಂಥ ಅಲೆಗಳ ಸಹ ಏನು ಅಂದರೆ ಬಂದು ತಲುಪಕ್ಕೆ ಮಾಡ್ತಾವೆ ಈ ಸುನಾಮಿ ಎಂಬ ಪದವು ಜಪಾನ್ ಭಾಷೆಯ ಸು ಮತ್ತು ನಾಮಿ ಎಂಬ ಎರಡು ಪದಗಳಿಂದ ಬಂದಿರತಕ್ಕಂಥದ್ದು ಮತ್ತು ಪ್ರಪಂಚದಲ್ಲಿ ಸುನಾಮಿ ಅಧ್ಯಯನ ಸಂಶೋಧನೆ ಕೇಂದ್ರ ಇರ್ತಕ್ಕಂಥ ಹಲವಾರು ದ್ವೀಪದಲ್ಲೂ ಕೂಡ ಕಂಡು ಬರ್ತಕ್ಕಂಥದ್ದು ಈ ಸುನಾಮಿ ಬಗ್ಗೆ ಭಾಳಷ್ಟು ಕೂಡ ನಾವು ಅಧ್ಯಯನ ಮಾಡತಕ್ಕಂಥದ್ದು ಸೊ ಹಾಗಾದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅತಿ ಅಲ್ಲಿ ಅತಿ ಹೆಚ್ಚು ಸುನಾಮಿ ಸಂಭವಿಸಿದ ವರ್ಷಗಳು ನೋಡಿ ಫಾರ್ ಎಕ್ಸಾಂಪಲ್ ಈಗ ಭೂಕಂಪ ಆಗಿರ್ತಕ್ಕಂಥ ಕೇಂದ್ರಗಳು ಮತ್ತು ಸುನಾಮಿ ಕೂಡ ಕಂಡುಬರ್ತಕ್ಕಂಥ ವರ್ಷ ಪ್ರಮುಖವಾಗಿ ನೋಡಿ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ನಾಲ್ಕರಲ್ಲಿ ಇಂಡೋನೇಷ್ಯಾದ ಸುಮಾತ್ರ ಆಗಿರ್ತಕ್ಕಂಥದ್ದು ಅದೇ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಹತ್ತಿರದ ದಕ್ಷಿಣ ಅಮೆರಿಕ ಖಂಡದ ಚೀಲಿ ದೇಶ ಆಗಿರ್ಬೋದು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಜಫಾನ್ ದೇಶದ ಪೋಕಾ ಸಮಿ ಒಳಗಾಗಿರ್ತಕ್ಕಂಥದ್ದು ಸೊ ಹಾಗಾದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಸುನಾಮಿ ಮತ್ತು ಭೂಕಂಪಗಳ ಆದ್ರದ್ದು ಇದನ್ನು ಅಗ್ನಿ ಕಟ್ಟಿ ಕೂಡ ವಲಯ ಎಂದು ಕೂಡ ಕರಿತಕ್ಕಂಥದ್ದು ಏನು ರೀ ಅಗ್ನಿ ಕಟ್ಟಿಬಂದ ವಲಯ ಕೂಡ ಅಥವಾ ವಿಂಗ್ ಆಫ್ ಫೈಯರ್ ಅಂತ ಕೂಡ ಕರಿತಕ್ಕಂಥ ಸ್ನೇಹಿತರೆ ನೋಡಿ ಇರ್ತಕ್ಕಂಥ ನಾವು ಸಿಂಪಲಾಗಿ ತಿಳ್ಕೊಂಡು ಬರ್ತಕ್ಕಂಥದ್ದು ನೋಡಿ ಯಾವುದಂತ ಕೇಳಿದ್ರೆ ಪ್ರಥಮವಾಗಿ ಭೂಕಂಪ ಅಂದ್ರೆ ಏನು ನಮಗೆ ಕಾ ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಬರ್ತಕ್ಕ ಪ್ರಮುಖವಾಗಿರ್ತಕ್ಕಂಥದ್ದು ಭೂಕಂಪ ಆಗಿ ನೋಡಿ ಭೂಕಂಪ ಆದಮೇಲೆ ಅಲ್ಲಿರ್ತಕ್ಕಂಥದ್ದು ಭೂಕಂಪದ ನಾವೇನು ಮಾಡ್ತೀವಿ ಭೂಕಂಪದ ವಲಯಗಳನ್ನು ಮಾಡ್ತೀವಿ ವಿಧಗಳನ್ನು ಮಾಡ್ತಕ್ಕಂಥದ್ದು ಪ್ರಾಥಮಿಕ ದ್ವಿತೀಯ ತೃತೀಯ ವಲಯ ನೋಡ್ತಕ್ಕಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಬೇಕು ನೋಡಿ ಯಾವುದೇ ರೀತಿಯಾಗಿ ಒಂದು ಮಾರ್ಸ್ ಅಥವಾ ಎರಡು ಮಾರ್ಕ್ಸ್ ಸಿಗುವಂಥ ಸಾಧ್ಯತೆ ಒಂದು ಚಾಪ್ಟರ್ ಇರ್ತಕ್ಕಂಥದ್ದು ಓಕೆ ಆದ್ದರಿಂದ ನೀವು ನಮ್ಮ ಆತ್ಮೀಯ ಪ್ರಧಾನಮಿತ್ರಿಯನ್ನು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಈ ಭೂಕಂಪ ಬಂದಾಗ ಭೂಕಂಪ ಅಂದ್ರೇನು ಪ್ರಾಥಮಿಕ ಅಲಯ ದ್ವಿತೀಯ ಅಲಯ ಮತ್ತು ತೃತೀಯ ಅಲ್ಲ ಅಂದರೆ ಅಲಯ ಅಂದ್ರೆ ತಿಳ್ಕೊಳ್ಬೇಕಾಗತ್ತೆ ನೋಡಿ ಭೂಕಂಪ ಭಾರತದಲ್ಲಿರ್ತಕ್ಕಂಥ ಭೂಕಂಪ ಕೇಂದ್ರಗಳು ಯಾವುವು ಅವು ಎಲ್ಲಿ ಕಂಡು ಬರ್ತಾವ ಅತಿ ಹೆಚ್ಚು ಭೂಕಂಪ ಆದವಾದಂಥ ಯಾವುವು ಅವನು ಕೂಡ ಸಂಪೂರ್ಣವಾಗಿ ನಾವು ತಿಳ್ಕೊತ ಬರಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಸುನಾಮಿ ಅಂದ್ರೇನು ಈ ಸುನಾಮಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಯಾವ ಯಾವಾಗ ಸುನಾಮಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಅವು ಕೂಡ ಸಿಂಪಲ್ಲಾಗಿ ನಾವು ತಿಳ್ಕೊ ಬರೋಕ್ ಬರಬೇಕು ಸೊ ಆದ್ದರಿಂದ ಮತ್ತೆ ನಾನು ಕೂಡ ನಿಮ್ಮ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ನೀಡುತ್ತೇನೆ ಎಲ್ಲರೂ ಕೂಡ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಅದೇ ರೀತಿ ನಿಮ್ಮ ಇಷ್ಟ ಆದರೂ ಕೂಡ ನಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಸಹ ತಲ್ಪ್ಸೋಕ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ನಾನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು